ಓರಿ ಪೂರಿಷ್ಟವರು ನಿಮ್ಮೊಳಗೆ ಆರಗೊಯ್ದರು, ಸೋಮದತ್ತ ಮಹೀರಮಣನು ಅಭಿಮಾನ್ಯನಲ್ಲ, ಸೋಮದತ್ತ ಮಹೀರಮಣನು ಅಭಿಮಾನ್ಯನಲ್ಲ, ಅಗ್ರಪೂಜಯಲಿ ಸಾರಧರ್ಮವಿದೆಂದು ಬಂದೆವು, ಇದಾರು ಬಲ್ಲರು ಸಾರಧರ್ಮವಿದೆಂದು ಬಂದೆವು, ಇದಾರು ಬಲ್ಲರು ಹಳ್ಳಿಗಾರರ ನಾರಿಯರ ನೆರೆ ಮಿಂಡನಲ್ಲದೆ ಯೋಗ್ಯನಲ್ಲೆಂದು ಸಾರಧರ್ಮವಿದೆಂದು ಬಂದೆವು, ಇದಾರು ಬಲ್ಲರು ಹಳ್ಳಿಕಾರರ ನಾರಿಯರ ನೆರೆ ಮಿಂಡನಲ್ಲದೆ ಯೋಗ್ಯನಲ್ಲೆಂದು ಹಳ್ಳಿ ಜನಗಳ ಮಿಂಡ ಎನ್ನಿಸಿಕೊಳ್ಳುವಂತಹ ಶ್ರೀಕೃಷ್ಣ ಅಂಥೇಳಿ ಇವನು ಅಸಭ್ಯ ಪದವನ್ನು ಕೂಡ ಎಗ್ಗಿಲ್ಲದೆ ಉಪಯೋಗಿಸೋದರಲ್ಲಿ ಗಟ್ಟಿಗ ಕುಮಾರವ್ಯಾಸ. ಒಬ್ರು ಬೈತಾ ಇರೋರ ಭಾಷೆ ಸರಳವಾಗಿರಬೇಕು, ಸುಸಂಸ್ಕೃತವಾಗಿರಬೇಕು ಅಂತ ಯಾಕಪ್ಪ ಹೇಳಬೇಕು? ಕುಮಾರವ್ಯಾಸನಿಗೆ ಗೊತ್ತಿದೆ ಆಯಾ ಭಾಷೆಯನ್ನು ಮಾತಾಡೋರು ಅದರ ಗತ್ತು ಗಮಕಗಳನ್ನು ಯಾವ ರೀತಿ ತೋರಿಸ್ತಾರೆ ಅಂತ ಹೇಳಿ. ಹೀಗೆ ಕೃಷ್ಣನ ಆಕ್ಷೇಪಣೆಯ ಭಾಗ ಮುಂದುವರಿತಾನೆ ಇದೆ. ಕುಮಾರವ್ಯಾಸ ಭಾರತದ ಸಭಾಪರ್ವದ 8ನೇ ಅಧ್ಯಾಯದ 26ನೇ ಪದ್ಯದಲ್ಲಿ ಇಂದು ಮತ್ತೆ ಹರಿವಂಶದಲ್ಲಿ ಬರುವ ಮಹಾಭಾರತದಲ್ಲಿ ಬರುವ ಹೆಸರುಗಳಿವೆ. ನಿಜವಾಗಿ ಇಂಥವ್ರನ್ನ ಯಾಕೆ ಆಯ್ಕೆ ಮಾಡಿಕೊಂಡ ಶಿಶುಪಾಲ ಅಂತ ಗೊತ್ತಾಗೋದಿಲ್ಲ. ಹೆಸರು ಹೇಳ್ತಾ ಹೋಗ್ಬೇಕಲ್ಲ, ಕೃಷ್ಣನ ಬದಲಿಗೆ ನಿಜವಾಗಿ ದೊಡ್ಡ ಹೆಸರುಗಳನ್ನ ವೇದವ್ಯಾಸ, ಭೀಷ್ಮ, ದ್ರೋಣ ಇಂತಹ ಹೆಸರುಗಳನ್ನು ಹೇಳಿ ಕೈ ಬಿಟ್ಬಿಟ್ಟಿದ್ರೆ ಆಗ್ತಾ ಇತ್ತು. ಭೀಷ್ಮರ ಹೆಸರು ಹೇಳಿದ್ರು, ಆದ್ರೆ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಭೂರಿ ಭೂರಿಶ್ರವರು ನಿಮ್ಮೊಳಗಾರ ಹೊಯ್ದರು, ಸೋಮದತ್ತ ಮಹೀರಮಣ ಮಾನ್ಯನಲ್ಲ ಅಗ್ರ ಪೂಜೆಯಲ್ಲಿ. ಸೋಮದತ್ತ ಅನ್ನೋನು ಬಾಹ್ಲಿಕ ರಾಜ. ಈ ಬಾಹ್ಲಿಕ ರಾಜ ಸ್ವಲ್ಪ ಇವನ ಬಗ್ಗೆ ಹರಿವಂಶದಲ್ಲಿ ಬರ್ತದೆ. ಈ ವಸುದೇವ ಮತ್ತು ದೇವಕಿ ಇವರಿಗೆ ಮದುವೆ ಆಗುವಾಗ ಅದಕ್ಕೆ ಅಡ್ಡಿ ಬಂದವನು ಅಂತ ಹೇಳಿ ಹೇಳ್ತದೆ. ಹಾಗೆ ಬಂದಿದ್ದು ಅದರಿಂದ ಬಹುಶಃ ಇವನಿಗೆ ತುಂಬಾ ಇಷ್ಟ ಶಿಶುಪಾಲನಿಗೆ ಅವರ ಬಗ್ಗೆ. ಸೊ ಬಾಹ್ಲಿಕ ರಾಜನಾದ ಸೋಮದತ್ತನಾಗಲಿ, ಈ ಭೂರಿ ಮತ್ತು ಭೂರಿಶ್ರವ ಅನ್ನೋರು ಅವನ ಮಕ್ಕಳು. ಒಬ್ಬನ ಹೆಸರು ಭೂರಿ ಇದ್ದ, ಇನ್ನೊಬ್ಬನ ಹೆಸರು ಭೂರಿಶ್ರವ ಅಂತ ಹೇಳ್ಬಿಟ್ಟು. ಭೂರಿಶ್ರವನ ಹೆಸರು ತುಂಬಾ ಬರ್ತದೆ ಮಹಾಭಾರತದಲ್ಲಿ, ಭೂರಿ ಹೆಸರು ಅಷ್ಟು ಬರೋದಿಲ್ಲ. ಹೀಗೆ ಸೋಮದತ್ತ ಮಹೀರಮಣ ಏನ್ ಕಡಿಮೆ ಅಂತ ತಿಳ್ಕೊಂಡ್ಯಾ? ಯಾರಿಗೆ ಕಡಿಮೆ ಅವನು? ಅಗ್ರ ಪೂಜೆಯಲ್ಲಿ ಅವನು ಬೇಡ, ಅವನ ಮಕ್ಕಳಿದಲ್ಲ ತರುಣರಬೇಕು, ಇವತ್ತಿನ ಕಾಲದವ್ರು ಬೇಕು ಅಂದ್ರೆ ಭೂರಿ ಇದ್ದಾನೆ, ಭೂರಿ ಶ್ರವ ಇದ್ದಾನೆ, ಇವರನ್ನ ಯಾಕೆ ನೀವು ತೊಳ್ಳಿಲ್ಲ? ಸಾರ ಧರ್ಮವಿದೆ ಎಂದು ಬಂದೆವು. ನೋಡಿಪ್ಪ, ನಾವು ಇದಕ್ಕೆ ಬಂದಿದ್ದು ಯಾಕೆ ರಾಜಸೂಯಾಗಕ್ಕೆ ಅಂದ್ರೆ, ಇದೊಂದು ಧರ್ಮ ಕಾರ್ಯ ನಡೀತಾ ಇದೆ, ಯಜ್ಞ ಕಾರ್ಯ ನಡೀತಾ ಇದೆ. ಹಿರಿಯರು, ವಿದ್ವಾಂಸರು, ಪ್ರೌಢರು, ಮಹಾರಾಜರುಗಳು, ನಮ್ಮ ಸ್ನೇಹಿತರೆಲ್ಲ ಬರ್ತಾರೆ ಅಂತ ನಾವು ಬಂದ್ವಿ. ನಮಗೆ ಪಾಂಡವರ ಮೇಲೆ ದ್ವೇಷ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಂದ್ವಿ. ಆದ್ರೆ ಇದಾರು ಬಲ್ಲರು? ನಮ್ಗೇನ್ ಗೊತ್ತಿತ್ತು? ಇಲ್ಲಿ ಹಳ್ಳಿಕಾರರ ನಾರಿಯಲ್ಲಿ ಅವನು ನೆರೆ ಮಿಂಡ. ನೋಡಿ ಆ ಮಿಂಡ ಅನ್ನೋ ಶಬ್ದ ಅಂದ್ರೆ, ಇವನು ಆ ಹಳ್ಳಿಯಲ್ಲಿ ಗೋಪಿಕಾಸ್ತ್ರೀಯರಿದಾರಲ್ಲ ಅವರ ಜೊತೆಯಲ್ಲೆಲ್ಲ ಅವನ ಸಹವಾಸ ಇತ್ತು. ಅಂತ ಒಬ್ಬ ದಡ್ಡ ವ್ಯಕ್ತಿಯನ್ನ, ಆ ಕೆಟ್ಟ ವ್ಯಕ್ತಿಯನ್ನ ನೀವು ಕರ್ಕೊಂಬಂದಿದ್ದೀರಿ, ಅವನಲ್ಲದೆ ಬೇರೆ ಇವರು ಯೋಗ್ಯನಲ್ಲ ಎಂದು ನಾರು ಬಲ್ಲರು. ಎಷ್ಟು ಹಾಸ್ಯ ಮಾಡ್ತಾರೆ, ಚೇ ಕೃಷ್ಣ, ಈ ಮಿಂಡ ಕೃಷ್ಣನನ್ನು ಬಿಟ್ರೆ ಇನ್ಯಾರು ನಮ್ಮಲ್ಲಿ ಯೋಗ್ಯರಿಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ. ನಮಗೇನು ಗೊತ್ತಪ್ಪ ಇದು, ನಮ್ಮಲ್ಲಿ ಯಾರು ಯೋಗ್ಯರಿಲ್ಲ ಅಂತ ನಮಗೇನು ಗೊತ್ತಿದೆ? ನಿಮಗೆ ಮಾತ್ರ ಗೊತ್ತಿದೆ, ಇಂಥವನ್ನ ಮಾಡಿದ್ದೀರಿ ಅಂದ್ರೆ ಶೀಲದ ವಿಚಾರದ ಶಂಕೆಯನ್ನು ಎತ್ತಿ, ಸಾಮಾನ್ಯ ಹಳ್ಳಿಯವನು ಎಂಬ ಒಂದು ಆಕ್ಷೇಪವನ್ನ ಎತ್ತಿ, ದೊಡ್ಡವರಿಗಿಂತ ಇವನೇನು ದೊಡ್ಡವನಲ್ಲ ಎಂದು ಹೇಳಿ, ಇದು ಸರಿಯಾದದ್ದಲ್ಲ ಅಂತ ಹೇಳ್ತಾ ಇದ್ದಾನೆ.